ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ರಾಜಕೀಯದ ಮೇಲೆ ಮಹಾರಾಷ್ಟ್ರದ ಫಲಿತಾಂಶದ ಎಫೆಕ್ಟ್ ಏನಾದರೂ ಆಗಿದೆಯಾ? ಯಾಕೆಂದರೆ ಮಹಾರಾಷ್ಟ್ರದ ಫಲಿತಾಂಶದ ನಂತರ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಫುಲ್ ಪವರ್ಗೆ ಬಂದಿದ್ದಾರಂತೆ. ಮತ್ತಷ್ಟು ಅವರಿಗೆ ಎನರ್ಜಿ ಸಿಕ್ಕಿದೆ ಇದರಿಂದ, ಆ ಒಂದು ಫಲಿತಾಂಶದಿಂದ. ಯಾಕೆಂದರೆ ಮಹಾರಾಷ್ಟ್ರಕ್ಕೂ ಕೂಡ ಇವರು ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದರು. ಇನ್ನು ಸಿ ಎಂ ಯಡಿಯೂರಪ್ಪಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದೆಯಂತೆ ಈ ಒಂದು ಎಲೆಕ್ಷನ್ನ ಎಫೆಕ್ಟ್ನಿಂದ. ಯಾಕೆಂದರೆ ಗೊತ್ತಾಗಿದೆ ಬಿ ಜೆ ಪಿಯನಿಗೂ, ಜನರಿಂದ ನಾವು ದೂರ ಆಗ್ತಾ ಇದ್ದೀವಿ ಅನ್ನುವಂಥದ್ದು. ಸೊ ಹಾಗಾಗಿ ಆರ್ ಎಸ್ ಎಸ್ ಹಿಡಿತದಿಂದ ಬಿ ಜೆ ಪಿ ಹೈಕಮಾಂಡ್ ಸಡಿಲಗೊಳಿಸಿದೆ ಬಿ ಜೆ ಪಿಯನ್ನು, ಅಂದರೆ ರಾಜ್ಯ ಬಿ ಜೆ ಪಿಯನ್ನು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ಆರ್ ಎಸ್ ಎಸ್ ನಾಯಕರನ್ನು ಸಂತೋಷ್ ಜಿ ಕಳಿಸಿದ್ರಂತೆ. ಸಿ ಎಂ ನಿವಾಸ ಧವಳಗಿರಿಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರಂತೆ ಆರ್ ಎಸ್ ಎಸ್ನ ನಾಯಕರು. ಮುಂದಿನ ಉಪಚುನಾವಣೆಯಲ್ಲಿ ಸಿ ಎಂಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ, ಅಂದರೆ 15 ಕ್ಷೇತ್ರಗಳಲ್ಲಿ ಯಾರು ಕಣಕ್ಕಿಳಿಬೇಕು, ಯಾರು ಪೈಪೋಟಿ ಕೊಡಬೇಕು ಕಾಂಗ್ರೆಸ್ಗೆ ಜೆ ಡಿ ಎಸ್ಗೆ ಅನ್ನೋಂಥರನ್ನ ನಿರ್ಧಾರ ಮಾಡೋದು ಬಿ ಎಸ್ ವೈ. ಟಿಕೆಟ್ ಕೊಡುವಂಥ ಎಲ್ಲ ಸಂಪೂರ್ಣ ಅಧಿಕಾರ ಇರೋದು ಬಿ ಎಸ್ ಯಡಿಯೂರಪ್ಪಗೆ. ಸೊ ನವೆಂಬರ್ 3ನೇ ತಾರೀಕಿನಿಂದ ಅನರ್ಹ ಶಾಸಕರ ಕ್ಷೇತ್ರಗಳಲ್ಲಿ ಬಿ ಎಸ್ ವೈ ಪ್ರವಾಸವನ್ನು ಕೂಡ ನಡೆಸಲಿದ್ದಾರೆ. ಸೊ ಮಹಾರಾಷ್ಟ್ರದ 50-50 ಚುನಾವಣೆಯಿಂದ, ಆ ಒಂದು ರಿಸಲ್ಟ್ನಿಂದ ಬಿ ಜೆ ಪಿ ಹೈಕಮಾಂಡ್ ಎಚ್ಚೆತ್ತುಕೊಂಡಿದೆ. ಸೊ ಹಾಗಾಗಿ ರಾಜ್ಯದಲ್ಲಿ ಬಿ ಎಸ್ ವೈ ದರ್ಬಾರ್ ನಡೆಸೋದಕ್ಕೆ ಮತ್ತಷ್ಟು ಫ್ರೀಡಮನ್ನು ಕೊಟ್ಟಿದ್ದಾರಂತೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲೇ ಇದ್ದಾರೆ. ಪವನ್, ನೀನು ಮಹಾರಾಷ್ಟ್ರ ಚುನಾವಣೆಯ ಎಫೆಕ್ಟ್ ಬಿ ಜೆ ಪಿಗೆ ಎಲ್ಲೋ ಒಂದು ಕಡೆ, ಕರ್ನಾಟಕದಲ್ಲೂ ಹಾಗೆ ಆಗಬಹುದೇನೋ ಉಪಚುನಾವಣೆಗೆ ಅನ್ನುವಂಥ ಭಯ ಶುರುವಾಗಿ ಬಿ ಎಸ್ ವೈನ ಕಟ್ ಹಾಕೋದಕ್ಕೆ ಇಷ್ಟು ದಿನ ನಡೀತಾ ಇತ್ತು ಪ್ರಯತ್ನ ಆರ್ ಎಸ್ ಎಸ್ ಕಡೆಯಿಂದನೂ ಕೂಡ. ಸೊ ಸಂತೋಷ್ ಜಿ ಅವರೇ ಕಳಿಸ್ಕೊಟ್ಟಿದ್ದಾರಂತೆ ಆರ್ ಎಸ್ ಎಸ್ ನಾಯಕರನ್ನು. ಹೆಚ್ಚಿನ ಮಾಹಿತಿ ಏನಿದೆ ಇದ್ರ ಬಗ್ಗೆ? ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಿ ಜೆ ಪಿಗೆ ನಿರೀಕ್ಷಿತವಾದಂಥ ಫಲಿತಾಂಶ ಬಂದಿಲ್ಲ. ಹೀಗಾಗಿ ಈ ಬಾರಿ ಕರ್ನಾಟಕದಲ್ಲಿ ಇಲ್ಲಿ ಚುನಾವಣೆಗಳಿಲ್ಲದೇ ಇದ್ರೂ ಕೂಡ ಇಂದು ಬಿ ಜೆ ಪಿ ಸರ್ಕಾರ ಏನು ಹೋಗ್ತಿದೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ. ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಈ ಒಂದು ವಿಚಾರದಲ್ಲಿ, ಅಂದರೆ ಉಪಚುನಾವಣೆಗಳೇನು ಬರ್ತಾ ಇದೆ ಆ ವಿಚಾರದಲ್ಲಿ ಸಂಪೂರ್ಣವಾಗಿ ಸ್ವತಂತ್ರವನ್ನು ಕೊಡಬೇಕು ಅನ್ನುವಂಥದ್ದು ಹೈಕಮಾಂಡ್ನ ಅಭಿಪ್ರಾಯ ಆಗಿದೆ. ಈ ವಿಚಾರದಲ್ಲಿ ನೀವು ಯಾರೂ ಕೂಡ ಹಸ್ತಕ್ಷೇಪ ಮಾಡಬೇಡಿ ಅಂತ ಆರ್ ಎಸ್ ಎಸ್ನ ಕೆಲ ನಾಯಕರಿಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅನ್ನುವಂಥದ್ದು ಸದ್ಯಕ್ಕೆ ತಿಳಿದು ಬಂದಿರುವಂಥ ಮಾಹಿತಿ. ಅಂದರೆ ಸದ್ಯಕ್ಕೆ ಆ ಎಲೆಕ್ಷನಲ್ಲಿ, ಬೈ ಎಲೆಕ್ಷನಲ್ಲಿ ಗೆದ್ದು ಸರ್ಕಾರ ಸೇಫ್ ಮಾಡ್ಕೊಳ್ಬೇಕಾಗಿದೆ. ಇಲ್ಲಿನ ಸರ್ಕಾರ ಗಟ್ಟಿ ಮಾಡಿಕೊಂಡು ಯಡಿಯೂರಪ್ಪ ಹೋಗಬೇಕಾಗಿದೆ. ಅದು ಹೈಕಮಾಂಡ್ಗೂ ಕೂಡ ಅನಿವಾರ್ಯವಾಗಿದೆ. ಇಲ್ಲಿ ರಾಜಕೀಯ ಅಸ್ಥಿರತೆ ಪರಿಸ್ಥಿತಿ ಎದುರಾಗದ ಹಾಗೆ ನೋಡಿಕೊಂಡು ಇಲ್ಲಿನೂ ಕೂಡ ಬಿ ಜೆ ಪಿ ಸರ್ಕಾರ ಮುಂದುವರೆದುಕೊಂಡು ಹೋಗುವ ಹಾಗೆ ನೋಡಿಕೊಳ್ಬೇಕಾಗಿರುವಂಥದ್ದು ಸದ್ಯ ಹೈಕಮಾಂಡ್ಗಿರುವಂಥ ಉದ್ದೇಶ. ಹೀಗಾಗಿ ಸದ್ಯ ಆ ಒಂದಿಷ್ಟು ಚರ್ಚೆಗಳು ಆರಂಭ ಆಗಿದೆ. ಇಲ್ಲಿ ಯಡಿಯೂರಪ್ಪನವ್ರಿಗೇನು ಕೆಲವೊಂದಿಷ್ಟು ವಿಚಾರಗಳನ್ನು ನೋಡಿದ್ರೆ, ಅಂದರೆ ಉಪಚುನಾವಣೆಗಳ ಟಿಕೆಟ್ ಹಂಚಿಕೆ ವಿಚಾರ, ಅಲ್ಲಿನ ಪ್ರಚಾರದ ವಿಚಾರ ಸೇರಿದಂತೆ ಯಾವುದೇ ವಿಚಾರದಲ್ಲೂ ಕೂಡ ನೀವು ಹಸ್ತಕ್ಷೇಪ ಮಾಡಬೇಡಿ ಅಂತ ಹೈಕಮಾಂಡ್ ಕೆಲವೊಂದಿಷ್ಟು ಸೂಚನೆಯನ್ನು ಕೊಟ್ಟಿದೆ ಮತ್ತು ಮನವಿಯನ್ನು ಮಾಡಿಕೊಂಡಿದೆ ಕೆಲವೊಂದಿಷ್ಟು ಆರ್ ಎಸ್ ಎಸ್ ಹಿರಿಯ ಮುಖಂಡರ ಬಳಿ ಅನ್ನುವಂಥದ್ದು ಮಾಹಿತಿ ಇದೆ. ಇದು ಕೇವಲ ಉಪಚುನಾವಣೆಗೆ ಸಂಬಂಧಪಟ್ಟಂತಹ ವಿಚಾರ ಗುರುಪ್ರಸಾದ್, ಆಡಳಿತ ಮತ್ತು ಇನ್ನಿತರ ವಿಚಾರಗಳಲ್ಲಿ ಹೈಕಮಾಂಡ್ ಹಸ್ತಕ್ಷೇಪ ಇನ್ನೂ ಕೂಡ ಇದೆ ಗುರುಪ್ರಸಾದ್. ಓಕೆ, ಸೊ ಈಗ ಅಂದರೆ ಈಗ 15 ಕ್ಷೇತ್ರಗಳು ಏನು ಟಿಕೆಟನ್ನು ಘೋಷಣೆ ಮಾಡಬೇಕಾಗುತ್ತೆ, ಯಾಕೆಂದರೆ ವಿಧಾನಸಭಾ ಎಲೆಕ್ಷನ್ ಆಗ್ಬೋದು, ಲೋಕಸಭಾ ಎಲೆಕ್ಷನ್ ಆಗ್ಬೋದು, ಎಲ್ಲವೂ ಕೂಡ ಹೆಡ್ ಮಾಸ್ಟರ್ ಏನು ಅಮಿತ್ ಶಾ ಇದ್ದರು, ಅವರಿಂದ ಟಿಕೆಟ್ ಘೋಷಣೆ ಆಗ್ತಾ ಇತ್ತು. ಯಡಿಯೂರಪ್ಪ ಸೇವ ಒಂದು ರೀತಿಯ ಲೀಡರ್ ಆಗಿರ್ತಾ ಇದ್ರು ಅಷ್ಟೇ. ಬಟ್ ಈಗ 15 ಕ್ಷೇತ್ರಗಳಿಗೂ ಬಿ ಎಸ್ ವೈ ಡಿಸೈಡ್ ಮಾಡ್ತಾರಾ ಹೇಗೆ ಅಂತ? ಸದ್ಯ ಇವರು ಯಡಿಯೂರಪ್ಪನವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗಬೇಕಾಗಿದೆ. ಒಂದು ಕಡೆ ನಳಿನ್ ಕುಮಾರ್ ಕಟೀಲ್ ಅವರನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕಾದಂಥ ಅನಿವಾರ್ಯತೆಯಲ್ಲಿ ಯಡಿಯೂರಪ್ಪನವರು ಇದ್ದಾರೆ. ಹೀಗಾಗಿ ಸದ್ಯ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಒಂದು ಲಿಸ್ಟನ್ನು ತಯಾರು ಮಾಡಿ, ಅಂದರೆ ಸಂಭಾವ್ಯರ ಪಟ್ಟಿಯನ್ನು ತಯಾರು ಮಾಡಲಾಗುತ್ತೆ. ಅದರಲ್ಲಿ ಸಿ ಎಂ ಅಧಿಕಾರವೇ ಅಂತಿಮ, ಸಿ ಎಂ ತೀರ್ಮಾನವೇ ಅಂತಿಮ ಆಗುತ್ತೆ. ಬಹುತೇಕ ಸಿ ಎಂ ಅಭಿಪ್ರಾಯ ಇಲ್ಲಿ ಪ್ರಮುಖವಾಗುತ್ತೆ, ನಂತರ ಅದನ್ನು ಹೈಕಮಾಂಡ್ ಕಳಿಸ್ಕೊಡ್ತಾರೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಪವನ್ ತಮ್ಮೆಲ್ಲ ಮಾಹಿತಿಗೆ.